ಸರ್, ಮೊದಲನೇದಾಗಿ ನಂಗೆ ಬಹಳ ಖುಷಿ ಏನಂತ ಹೇಳಿದ್ರೆ, ಯಾರು ಸಿನಿಮಾಗೆ ಕರೆದ್ರೆ, ಸಿನಿಮಾ ನೋಡಕ್ ಕರೆದ್ರೆ ಎಂತ ಕೆಲಸ ಇದ್ರು ಬಿಟ್ಟು ಬರ್ತೀನಿ. ರಾವಣನ್ನ ಯಾರು ಪೌರೋಹಿತ್ಯ ಕಾರ್ಯಕ್ಕೆ ಕರೆದ್ರೆ ಅಥವಾ ಎಂತ ಕೆಲಸ ಇದ್ರು ಬಿಟ್ಟು ಬರ್ತಿದ್ದಂತೆ ರಾವಣ ಪೌರೋಹಿತ್ಯ ಕಾರ್ಯಕ್ಕೆ ಕರೆದ್ರೆ. ಸೊ ಹಂಗೇನೆ ನನ್ನ ಯಾರು ಸಿನಿಮಾ ನೋಡಕ್ ಕರೆದ್ರೆ ಎಲ್ಲಿದ್ರು ಅಷ್ಟೇ ಬಿಟ್ಟು ನಾನು ರಿಸ್ಕೊಂಡು ಬಹಳ ಪ್ರೀತಿ ನೋಡೋಂಥದ್ದು ನನಗೆ ಇಷ್ಟವಾದ್ದು ಸಿನಿಮಾ ನೋಡೋದು. ಸೊ ಬಹಳ ಖುಷಿ ಇದೆ. ಡೋಂಟ್ ಬ್ರೀತ್, ಉಸಿರಾಡ್ಲೇ ಬೇಡಿ ಅಂತ ಸಿನಿಮಾ ಹೆಸರು. ಸೀಟ್ ಎಡ್ಜ್ ಮೇಲೆ ಕೂತ್ಕೊಂಡು ನೋಡ್ಬೇಕು ಹಂಗಿದೆ. ಇದು ಆಕ್ಚುಲಿ ಶಿವರಾಜ್ಕುಮಾರ್ದು ಒಂದು ಸಿನಿಮಾ ಐತೆ ಕವಚ, ನಮ್ಮ ಶಿವಣ್ಣನ ಸಿನಿಮಾನೇ ರಿಮೇಕ್ ಮಾಡ್ಬಿಟ್ಟವ್ರು ಅವರು. ಹಂಗೆ ಅನಿಸ್ತಾ ಇತ್ತು, ಅದರಲ್ಲಿ ಶಿವಣ್ಣ ಹಂಗೆ ಕಣ್ಣಿರಲ್ಲ, ಆ ಮಗುನ ಅವ್ರು ಕಾಪಾಡ್ಕೋತಾರೆ, ಇಲ್ಲ ಹುಡುಗಿ ಕಣ್ಣಿರಲ್ಲ ಅವ್ರನ್ನ ಹೆಂಗೆ ಕಾಪಾಡ್ಕೋತಾರೆ, ಎಲ್ಲ ಅವರು ಹೆಂಗೆ ಬಂದವ್ರು ಗೊತ್ತಾ, ಬಂದ್ಬಿಟ್ಟು ನೋಡ್ಕೊಂಬಿಟ್ಟು ಡೈರೆಕ್ಟ್ರು ಪ್ರೊಡ್ಯೂಸರ್ ಏನು ಮಾಡ್ಬಿಟ್ಟವ್ರೆ, ಶಿವಣ್ಣನ ಸಿನಿಮಾನ ಇದ್ರಲ್ಲಿ ನೋಡ್ಕೊಬಿಟ್ಟವ್ರೆ ಯೂಟ್ಯೂಬಲ್ಲಿ, ಇದರಲ್ಲೆಲ್ಲ ನೋಡ್ಕೊಬಿಟ್ಟು ಅದನ್ನ ಇಂಗ್ಲೀಷಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ಅವ್ರೇನು ಅನ್ಕೊಬಿಟ್ಟವ್ರೆ ಇದೆಲ್ಲ ನಾವು ಕಂಡಿಡಿಯಲ್ಲ ಅಂತ ಅನ್ಕೊಂಬಿಟ್ರವ್ರೆ. ನಾವು ಇದು ಶಿವಣ್ಣನ ಸಿನಿಮಾ ಕವಚ ಸಿನಿಮಾನೇ ರಿಮೇಕ್ ಮಾಡ್ಬಿಟ್ಟವ್ರೆ. ಇಂಗ್ಲೀಷ್ ಅವ್ರು ಯಾಕೆ ಕನ್ನಡ ಸಿನಿಮಾನ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಮೇಕಿಂಗ್ ಅದ್ಭುತವಾಗಿದೆ. ನನಗೆ ಒಂದು ಸಿನಿಮಾ ನಾನು ನೋಡೋದು ಯಾವ ಕ್ರೈಟೀರಿಯಲ್ಲಿ ಇಷ್ಟು ಕೆಲವು ಇದ್ರ ಮೇಲೆ ನೋಡ್ತೀನಿ, ಎಂಟರ್ಟೈನ್ಮೆಂಟ್, ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇರಬೇಕು. ಥ್ರಿಲ್ಲಿಂಗ್ ಬಹಳ ಅದ್ಭುತವಾಗಿದೆ. ಒಬ್ಬ ಕಣ್ಣಿಲ್ದೇ ಇರೋಂಥ ಒಂದು ಗಾರ್ಡಿಯನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಮಗು ಇರ್ಬೋದು, ಅವಳ ಎಕ್ಸ್ಪ್ರೆಷನ್ಸ್ ಇರ್ಬೋದು, ನನಗೆ ಅದು ಕಂಪ್ಯಾರಿಟಿವ್ಲಿ ನೋಡಿದ್ರೆ ಕವಚ ಶಿವಣ್ಣನ ಫೀಲ್ ಆಯಿತು. ಬಟ್ ನನಗೆ ಸಮಾಧಾನ ಕೊಟ್ಟ ಸಿನಿಮಾ, ಯಾಕೆಂದರೆ ನಾನು ಥಿಯೇಟ್ರಿಗೆ ಬಂದು ನೋಡ್ತೀನಿ ಸಿನಿಮಾ ಅಂದಾಗ ನನಗದು ನಾನು ನಿಜಕ್ಕೂ ಎಕ್ಸ್ಪೆಕ್ಟ್ ಮಾಡ್ತೀನಿ. ಒಂದು ಎಂಟರ್ಟೈನ್ಮೆಂಟ್, ನಾನು ಬಂದಿರೋ ಟೈಮ್ಗೊಂದು ಸಮಾಧಾನ ಎಕ್ಸ್ಪೆಕ್ಟ್ ಮಾಡ್ತೀನಿ ಸರ್. ನಂಗೆ ಅದು ಸಿಕ್ಕಿದೆ. ಆ್ಯಂಡ್ ಥ್ಯಾಂಕ್ ಯು ಆಲ್. ಒಂದು ಒಳ್ಳೆ ಸಿನಿಮಾ ಮಿಸ್ ಮಾಡಿದೆ, ಫ್ಯಾಮಿಲಿ ಜೊತೆ ಕುತ್ಕೊಂಡು ಆರಾಮಾಗಿ ನೋಡಿ, ಒಳ್ಳೆದಾಗಲಿ. ಆ್ಯಂಡ್ ಇದು ನೋಡಿದ್ಮೇಲೆ ಅದನ್ನು ನೋಡಿ, ಅದು ಅಂದರೆ ಯಾವ್ದು ಹೇಳಿ, ನಟ ಭಯಂಕರ ನವಂಬರ್ ಲಾಸ್ಟ್ ವೀಕಲ್ಲಿ ಬರ್ತಾ ಇದೆ, ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಸರ್.